ಹೀಗಾಗಿ ಅವರ ಧಣಿಗೆ ಮಾರಿಸಲು ಇಂದು ಕಲ್ಯಾಣಿ ಮೋಟರ್ಸ್ ವತಿಯಿಂದ ಗ್ರಾಹಕರಿಗೆ ಜ್ಯೂಸ್ ವಿತರಿಸಲಾಯಿತು. ಬನಶಂಕರಿ ಮೂರನೇ ಹಂತದ ಎಸ್ಬಿಐ ಹಾಗೂ ಆಕ್ಸಿಸ್ ಬ್ಯಾಂಕ್ಗಳ ಮುಂದೆ ನಿಂತಿದ್ದವರಿಗೆ ಜ್ಯೂಸ್ ನೀಡಲಾಯಿತು. ಈ ವೇಳೆ ಮಾತನಾಡಿದ ಕಲ್ಯಾಣಿ ಮೋಟರ್ಸ್ನ ಜನರಲ್ ಮ್ಯಾನೇಜರ್ ಎಸ್ಎನ್ ಶೆಟ್ಟಿ, ಜನರು ಬಿಸಿಲಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ರು, ಹೀಗಾಗಿ ನಮ್ಮ ಕಂಪನಿ ವತಿಯಿಂದ ಜ್ಯೂಸ್ ವಿತರಿಸಲಾಯಿತು. ಇಲ್ಲಿ ಮಾತ್ರವಲ್ಲದೆ ವಿಜಯನಗರ ಸೇರಿದಂತೆ ಹಲವೆಡೆ ಜ್ಯೂಸ್ ವಿತರಿಸಲಾಗುವುದು ಅಂತ ಹೇಳಿದರು. ಮೋದಿಯವರ ಪ್ರೇರಣೆಯಿಂದ ಭವಿಷ್ಯ ಭಾರತಕ್ಕಾಗಿ ನಮ್ಮ ಬೆಂಗಳೂರಿನ ಪ್ರಜ್ಞಾವಂತ ಜನರು ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಸಹನೆಯಿಂದ ಬ್ಯಾಂಕ್ ಮುಂದೆ ಲಾಸ್ಟ್ 3-4 ಡೇಸ್ ಕ್ಯೂಲಿದ್ದಾರೆ. ಅದಕ್ಕಾಗಿ ಕಲ್ಯಾಣಿ ಮೋಟರ್ಸ್ ನಮ್ದು ಒಂದು ಕಾರ್ಪೊರೇಟ್ ಸೋಷಿಯಲ್ ಸರ್ವಿಸ್ ರೆಸ್ಪಾನ್ಸಿಬಿಲಿಟಿಯಿಂದ ಇವತ್ತಿನಿಂದ ಹೆಚ್ಚಾಗಿ ಎಲ್ಲ ಬ್ರಾಂಚಲ್ಲೂ ನಾವು ಈ ಜ್ಯೂಸ್ ಸಾಫ್ಟ್ ಡ್ರಿಂಕ್ಸ್ ಅನ್ನ ಅಥವಾ ರಿಫ್ರೆಶ್ಮೆಂಟ್ನ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಈಗ ಬನಶಂಕರಿಲಿದ್ದೀವಿ, ಬನಶಂಕರಿ ಮುಗಿಸ್ಬಿಟ್ಟು ಬನಶಂಕರಿ ಬೇರೆ ಬ್ರಾಂಚ್ಗಳು ಹಾಗೂ ವಿಜಯನಗರ, ರಾಜಾಜಿನಗರ ಅಥವಾ ರಾಜರಾಜೇಶ್ವರ ನಗರ ತಮ್ಮ ಕಲ್ಯಾಣಿ ಮೋಟರ್ಸ್ನ ಒಂದು 10 ಶೋರೂಮ್ ಇದೆ. ಎಲ್ಲ ಲೊಕೇಶನ್ಸ್ ಅಲ್ಲೂ ಇದನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಲೊಕೇಶನ್ಸ್ ಅಲ್ಲೂ ಹೆಚ್ಚು ಆದಷ್ಟು ಎಲ್ಲ 100% ಹೇಳಕ್ಕಾಗಲ್ಲ, ಮ್ಯಾಕ್ಸಿಮಮ್ ಬ್ರಾಂಚಸ್ ಅನ್ನ ಇವತ್ತು ಕವರ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಇದು ನಮ್ಮ ಕಲ್ಯಾಣಿ ಮೋಟರ್ಸ್ನ ಒಂದು CSR ಆಕ್ಟಿವಿಟಿ ಆಗಿ ಜನರಿಗೆ ಜನರ ಸ್ಪಂದನೆ ತುಂಬಾ ಖುಷಿಯಾಗಿಬಿಟ್ಟಿದೆ.